ನಾವು ದೊಡ್ಡರ್ಶಿನ ಕೆರೆಯವರು. ನನ್ನ ಹೆಸರು ರಘು ಅಂತ. ನಾವು ಅಂಬರೀಷ್ ಅಣ್ಣರು, ನಾವು ಎಲ್ಲ ಅಣ್ಣ ತಂದಿರು, ನಾವು ಅದೇ ಊರಿಂದ ಬಂದಿದ್ದೀವಿ. ಈ ಥರ ದೊಡ್ಡ ಸಂಭ್ರಮ ನೋಡಿದಾಗ ಅರೇಂಜ್ಮೆಂಟ್ ದೊಡ್ಡ ಸಾಹಸ. ಅರವತ್ತು ಸಾವಿರ ಜನಕ್ಕೆ ಅವರು ಲೋಯೆಸ್ಟ್ ಹೈಯೆಸ್ಟ್ ಎಷ್ಟು ಲಕ್ಷ ಬಂದರೂ ಊಟ ಹಾಕ್ತೀವಿ ಅಂತ ಹಾಕೋಕೆ ರೆಡಿ ಇದ್ದಾರೆ. ಮಿನಿಮಮ್ ಅರವತ್ತು ಮಿನಿಮಮ್, ಮ್ಯಾಕ್ಸಿಮಮ್ ಎಷ್ಟು ಲಕ್ಷ ಬರಲಿ, ಒಂದು ಲಕ್ಷದ ಮೇಲೆ ಬಂದರೂ ಊಟ ಹಾಕೋಕೆ ರೆಡಿ ಇದ್ದಾರೆ. ಸಂಜೆ ಐದು ಐದೂವರೆ ಆರು ಗಂಟೆವರೆ. ಮ್ಯಾನೇಜ್ಮೆಂಟ್ ಎಲ್ಲ ತುಂಬ ದೊಡ್ಡದಾಗಿದೆ ಸರ್, ನೀವು ಹೇಳಿ. ತುಂಬ ಚೆನ್ನಾಗಿದೆ ಸರ್. ಅಣ್ಣ ಅಂಬರೀಷ್ ಅಣ್ಣವ್ರ ಆಸೆ ಇತ್ತು ಮಂಡ್ಯದ ಜನಕ್ಕೆ ಊಟ ಹಾಕ್ಸ್ಬೇಕು ಅಂತ. ಆ ಒಂದು ಆಸೆಯನ್ನು ಇವತ್ತು ನಮ್ಮ ಅಭಿಯವರು ಈಡೇರಿಸ್ತಾ ಇದ್ದಾರೆ. ಅಕ್ಕವ್ರು ಹೇಳಿದ್ರು, ಇನ್ನೊಂದು ವಿಚಾರ ಹೇಳ್ಬೇಕು ಅಂದರೆ ಭಟ್ರು ನಮ್ಮ ಬೆಂಗಳೂರಿಗೆ ಕರೆಸ್ಬೇಕು ಅಂತ ಬೇರೆ ಹೇಳಿದ್ರಂತೆ. ಇಲ್ಲೆಲ್ಲ ಮಂಡ್ಯದವರೇ ಕೊಡೋಕೆ ಭಟ್ರಿಗೆ, ಮಂಡ್ಯಷ್ಟೆಲ್ಲೇ ಊಟ ಕೊಡಬೇಕು, ಸೇರೋದು ಮಂಡ್ಯದ ಜನಕ್ಕೆ ಒಂದಷ್ಟು ದುಡ್ಡು ಸೇರಲಿ ಅನ್ನೋದು ಅವ್ರ ಆವರಾಸೆ. ಎಷ್ಟು ಜನ ಬರ್ತಾರೆ ಯಾರಿಗೂ ತೊಂದರೆ ಕೊಡಬೇಡಿ, ನೀಟಾಗಿ ವ್ಯವಸ್ಥೆ ಮಾಡಿಸ್ಕೊಡಿ. ಸಾಯಂಕಾಲ ಐದುವರೆವರೆಗೂ ಊಟ ಕೊಡೋಣ. ಏನು ಸಾಲ್ಟೇಜ್ ಆಗಿದೆ, ಎರಡು ಮೂರು ಪಂತಿ ನೋಡಿದ್ರೆ ಗೊತ್ತಾಗುತ್ತೆ ಏನು ಮ್ಯಾಗ್ಸಿಮ್ ಎಷ್ಟು ಜನ ಬರ್ತಾರೆ ಅಂತ. ಹಿಂದೆ ಸ್ಟಾಕ್ ಇಟ್ಕೊಂಡಿದ್ದಾರೆ, ಮಾಡಿ ಮಾಡಿ ಆಗ್ತಾಯಿರ್ತಾರೆ. ದಯವಿಟ್ಟು ಯಾರಿಗೂ ತೊಂದರೆ ಆಗೋಲ್ಲ. ಅತಿ ವಿಜೃಂಭಣೆ ನಡೀತದೆ ಕಾರ್ಯಕ್ರಮ. ಎಲ್ಲರೂ ಬಂದು ಈ ವಧುವರನ್ನು ಆಶೀರ್ವದಿಸಬೇಕು ಅಂತ ನಾವು ಕೇಳ್ಕೊತಾ ಇದ್ದೀನಿ.